ಒಂದು ಟ್ರೈಲರ್ ಒಂದನ್ನು ನೋಡಕ್ಕೆ ಇಷ್ಟು ಜನ ಕಾಯ್ತಾ ಇರೋದು ನೋಡಿದಾಗ ಸೊ ಅದನ್ನ ಒಂದ್ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅವ್ರನ್ನ ನೋಡಿದ ತಕ್ಷಣನೇ ಅವ್ರದ್ದು ಎಷ್ಟೇ ಸಿನಿಮಾ ನೋಡಿದ್ರು ಆದ್ರೆ ಅವ್ರನ್ನ ಪ್ರತಿ ಸಲ ಆ ಸ್ಕ್ರೀನ್ ಅಲ್ಲಿ ನೋಡಿದ ತಕ್ಷಣ ಅದೊಂಥರ ಏನು ಅದು ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅದೊಂಥರ ತುಂಬಾ ಒಂದು ಹೆವಿನೆಸ್ ಆಗುತ್ತೆ, ಖುಷಿ ಆಗುತ್ತೆ, ಎಲ್ಲ ಒಂದು ಒಂದಷ್ಟು ಮಿಕ್ಸ್ಡ್ ಫೀಲಿಂಗ್ ಗಳು. ಅಪ್ಪು ಸರ್ ಇವಾಗ ಬರೀ ಇದ್ರಲ್ಲಿ ಮಾತ್ರ ಅಲ್ಲ, ಮರ ಗಿಡ ಎಲ್ಲ ಕಡೆ ಇದೆ ಅಂತ ನೀವು ಸ್ಟೇಜ್ ಮೇಲೆ ಹೇಳಿದ್ರೆ, ಅಂದ್ರೆ ಅಪ್ಪು ಸರ್ ಎಲ್ಲ ಕಡೆ ಕಾಣಿಸಿದ್ದಾರೆ, ಎಲ್ಲರ ಮನಸ್ಸಲ್ಲೂ ಎಲ್ಲರ ಮಾತಲ್ಲೂ ಕೇಳಿಸಿದ್ದಾರೆ. ಸೊ ಇದು ಎಷ್ಟು ಸ್ಪೆಷಲ್ ಅಂತ? ಸೊ ಅದಕ್ಕೆ ನಾನು ಈ ಸಿನಿಮಾ ಶೂಟಿಂಗ್ ಹೋಗಿದ್ದೆ ಚಿಕ್ಕಪ್ಪನ ಜೊತೆ. ಸೊ ಅವರು ತುಂಬಾ ಯಾವಾಗ್ಲೂ ಈ ಸಿನಿಮಾ ಬಗ್ಗೆ ತುಂಬಾ ಮಾತಾಡ್ತಿದ್ರು, ಯಾಕಂದ್ರೆ ಅವರು ಇಷ್ಟಪಟ್ಟು ಮಾಡಿರೋ ಒಂದು ಸಿನಿಮಾ, ಆಮೇಲೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಮಾಡಿರೋ ಒಂದು ಸಿನಿಮಾ. ಸೊ ಅವರು ಪ್ರತಿದಿನ ಶೂಟಿಂಗ್ ಹೋಗ್ಬೇಕಂದ್ರೆ ತುಂಬಾ ಒಂದು ಎಂಥೂಸಿಯಾಸಿನ ಜೊತೆ ತುಂಬಾ ಖುಷಿ, ಎಲ್ಲ ಸಿನಿಮಾಗೂ ಹಂಗೆ ಹೋಗ್ತಾರೆ. ಇದರಲ್ಲಿ ಒಂಥರ ಇನ್ನೂ ಒಂದು ಎಕ್ಸ್ಟ್ರಾ ಕುತೂಹಲದಿಂದ ಸಿನಿಮಾ ನೋಡಕ್ಕೆ, ಸಿನಿಮಾ ಅಲ್ಲಿ ಶೂಟ್ ಮಾಡಕ್ಕೆ ಇದ್ರಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ರು. ಸೊ ಅದೇ ಹೇಳಿ ಅದೇ ಇಲ್ಲಿ ತುಂಬಾ ಕಾಡುಗಳಿಗೆ ನಮ್ ಊರ್ ಪಕ್ಕನೆ ಗಾಜಿನೂರ್ ಪಕ್ಕ ಒಂದ್ ಕಾಡಿತ್ತು. ಸೊ ನಮ್ಗೆ ಎಷ್ಟೋ ವರ್ಷ ಗೊತ್ತಿರ್ಲಿಲ್ಲ, ಈ ಡಾಕ್ಯುಮೆಂಟ್ರಿ ಮೂಲಕನೇ ನಮಗೂ ಒಂದು ತಿಳಿದಿದ್ದು, ಓಕೆ ಇಲ್ಲೂ ಇಷ್ಟು ಒಳ್ಳೆ ಕಾಡು ಇಲ್ಲಿ ನಮ್ಮ ಊರ್ ಪಕ್ಕನೇ ಇತ್ತು ಅಂತ ನಮ್ಗೆ ಎಷ್ಟು ಒಂದು ಎಷ್ಟು ವರ್ಷ ಅಲ್ಲಿ ಇದ್ರೇನು ಗೊತ್ತಾಗಿರ್ಲಿಲ್ಲ. ಅದೇ ರೀತಿ ಪ್ರತಿ ಒಂದು ತುಂಬಾ ಕಾಡುಗಳಿಗೆ ಹೋಗಿದೆ, ನಾಗರಹೊಳೆ ಇರ್ಬೋದು, ದಾಂಡೇಲಿ ಇರ್ಬೋದು, ಆಮೇಲೆ ನಮ್ಮ ಹೊಸಪೇಟೆ ಹತ್ರ ಇರೋ ದಾರೋಜಿ ನ್ಯಾಷನಲ್ ಪಾರ್ಕ್ ಇರ್ಬೋದು, ಎಲ್ಲ ಕಡೆ ಇಡೀ ಕರ್ನಾಟಕ ಸುತ್ತಿ ಎಲ್ಲ ಎಲ್ಲೆಲ್ಲಿ ವೈಲ್ಡ್ ಲೈಫ್ ಇದೆ ಎಲ್ಲ ಕಡೆ ಹೋಗಿ ಈ ಸಿನಿಮಾ ನಾತಾಯ್ತಿದ್ದಾರೆ. ಏನ್ ಹೇಳ್ತೀರಿ ಫ್ಯಾನ್ಸ್? ಫ್ಯಾನ್ಸ್ಗೆ ಅದೇ ಬಂದು ಈ ಸಿನಿಮಾ ನೋಡಿ, ಎಲ್ಲರೂ ನೋಡಿ, ನಾನು ಏನ್ ಹೇಳದ್ ಬೇಕಾಗಿಲ್ಲ, ಅವ್ರು ಬಂದು ನೋಡೇ ನೋಡ್ತಾರೆ. ಸೊ ಆಮೇಲೆ ಇದರಲ್ಲಿ ಚಿಕ್ಕಪ್ಪ ಹೇಳಿರೋ ಒಂದು ಮೆಸೇಜ್ನ ಅವ್ರನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ.